ಯಾಕೆ ಈ ಸಮಾಜ ನಿರ್ಲಕ್ಷಿಸಲ್ಪಡ್ತದೆ? ದೇವನ ದಾಸರು ಹೇಳುವಂತ ಆ ಪ್ರಜ್ಞೆ ಯಾಕೆ ಈ ಸಮಾಜಕ್ಕಿಲ್ಲ? ಖಂಡಿತ ಲೈಂಗಿಕತೆ ಹೇಳುವಂತದ್ದು ಪವಿತ್ರ, ಆದರೆ ಅದರ ಪವಿತ್ರತೆಯನ್ನು ಕಾಪಾಡಿಕೊಂಡು ಬರುವಂತದ್ದು ಮನುಷ್ಯ ಸಮುದಾಯದ ಘನ ಜವಾಬ್ದಾರಿಕೆ. ಅಂಗವೈಕಲ್ಯವನ್ನು, ಇದು ಅಂಗವೈಕಲ್ಯ ಹೇಳುವಂತ ರೀತಿಯಲ್ಲಿ ಸರ್ಕಾರ ಟ್ರೀಟ್ ಮಾಡಬೇಕು, ಮತ್ತು ಒಂದು ಮಾನವೀಯತೆಯ ಬದುಕು ಈ ಸರ್ಕಾರದಿಂದ ಈ ಸಮುದಾಯಕ್ಕೆ ದೊರಕಬೇಕು. ಧರ್ಮಗಳ ಕೆಲಸ ಏನು, ಧರ್ಮಗಳ ಡ್ಯೂಟಿ ಏನು, ಧರ್ಮಗಳ ದೌತ್ಯ ಏನು ಅಂದ್ರೆ ಒಂದು ಹೃದಯವನ್ನು ಇನ್ನೊಂದು ಹೃದಯದೊಂದಿಗೆ ಜೋಡಿಸುವುದು ಧರ್ಮ, ಅದನ್ನು ಒಡೆಯುವುದು ಧರ್ಮ ಆಗುವುದಕ್ಕೆ ಸಾಧ್ಯವಿಲ್ಲ, ಅದು ಅಧರ್ಮ ಹೇಳುವಂತಹದ್ದು. ನಾವು ಇವತ್ತು ಅಭಿಸಂಬೋಧಿಸ್ತಾ ಇರುವಂತಹ ಈ ಸಮುದಾಯ ಸರ್ಕಾರದಿಂದ, ಸಮಾಜದಿಂದ ಹಾಗೂ ಸಂಸಾರದಿಂದ ನಿರ್ಲಕ್ಷಿಸಲ್ಪಟ್ಟಂಥ ಒಂದು ಸಮುದಾಯ ಹೇಳುವಂತಹ ಪೂರ್ಣ ಜ್ಞಾನದೊಂದಿಗೆ ನಾವು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಯಾವ ಈ ಮೂರು ವಿಭಾಗ ಇದೆ, ದೇಶವನ್ನು ಕಟ್ಟುವಂಥ ವಿಭಾಗ, ಈ ವಿಭಾಗದಿಂದ ಈ ವಿಭಾಗ ಹೇಳುವಂಥದ್ದು ಅದು ನಿರ್ಲಕ್ಷಿಸಲ್ಪಟ್ಟಿದೆ. ಉದಾಹರಣೆಗೆ ವೈದ್ಯರು ನಿರ್ಲಕ್ಷಿಸ್ತಾರೆ, ಕಾಯಿಲೆಗಳು ಬಂದಾಗ ವೈದ್ಯರ ಬಳಿ ಹೋದರೆ ಅವರು ಕೂಡ ಸರಿಯಾಗಿ ಈ ಸಮುದಾಯವನ್ನು ಕಾಣುವುದಿಲ್ಲ. ಆಸ್ಪತ್ರೆಗಳು ನಿರ್ಲಕ್ಷಿಸ್ತವೆ, ಶೌಚಾಲಯದಲ್ಲಿ ಕ್ವಶ್ಚನ್ ಮಾರ್ಕ್ನಿಂದ ಜನರು ಕಾಣ್ತಾರೆ ಈ ಸಮುದಾಯವನ್ನು. ಪ್ರಯಾಣದ ವೇಳೆ ಈ ಸಮುದಾಯ ನಿರ್ಲಕ್ಷಿಸಲ್ಪಡ್ತದೆ, ಬಸ್ಸಿನಲ್ಲಿ ಇತರ ಸಂದರ್ಭದಲ್ಲಿ ಪ್ರಯಾಣ ಮಾಡುವಾಗ ಈ ಸಮುದಾಯ ನಿರ್ಲಕ್ಷಿಸಲ್ಪಡ್ತದೆ, ಪೊಲೀಸರಿಂದ ದೌರ್ಜನ್ಯಕ್ಕೆ ಈ ಸಮುದಾಯ ಆಗಾಗ ಒಳಗಾಗ್ತದೆ, ಗೂಂಡಾಗಳಿಂದ ಈ ಸಮುದಾಯ ಆವಾಗ ಆವಾಗ ದೌರ್ಜನ್ಯಕ್ಕೆ ಒಳಗಾಗ್ತದೆ. ಸಮಸ್ಯೆಯಲ್ಲಿ ಉದ್ಭವವಾಗ್ತದೆ ಅಂದರೆ ಪ್ರಾಯ ಇದೆ, ಯೌವನ ಇದೆ, ದೇಹದಲ್ಲಿ ಶಕ್ತಿ ಇದೆ, ಅಷ್ಟರ ತನಕ ಏನಾದರೂ ದುಡಿದು ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ನಾವು ಸಾಗಿಸ್ಬೋದು ಅಂತ ಹೇಳುವಂತಹ ನಂಬಿಕೆ ಇದ್ರೆ, ಆ ವಯಸ್ಸು ಹೇಳುವಂತಹ ವಯಸ್ಸು ಕಳೀತಾ ಇರುವಾಗ, ಮುದಿಪ್ರಾಯಕ್ಕೆ ಬರುವಾಗ ದೊಡ್ಡ ಸಮಸ್ಯೆ ಈ ಸಮುದಾಯಕ್ಕೆ ಎದುರಾಗ್ತದೆ. ಅದೇ ರೀತಿಯಲ್ಲಿ ಶವ ಸಂಸ್ಕಾರಕ್ಕೂ ಕೂಡ ಈ ಸಮುದಾಯ ನಿರ್ಲಕ್ಷ್ಯಕ್ಕೆ ಒಳಪಡುತ್ತದೆ. ಇದು ಒಂದು ಎರಡು ಅಲ್ಲ, ಹತ್ತು ಹಲವು ರೀತಿಯಿಂದ ಸರ್ಕಾರದಿಂದ, ಸಮಾಜದಿಂದ, ಸಂಸಾರದಿಂದ ಯಾವ ರೀತಿ ನಾನು ಈ ಸಮುದಾಯ ನಿರ್ಲಕ್ಷಿಸಲ್ಪಡ್ತದೆ ಹೇಳುವುದಕ್ಕೆ ಕೊಟ್ಟಂತಹ ಕೆಲವು ಉದಾಹರಣೆಗಳು. ಆದರೆ ನಾವು ಯಾಕೆ ಇವರನ್ನು ಮಾನವ ಜೀವಿಗಳು ಹೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಸಮಾಜ ವಿಫಲವಾಗಿದೆ ಹೇಳುವಂಥದ್ದು ಬಹಳ ಮುಖ್ಯವಾಗಿದೆ. ನೋಡಿ, ನಾವಿಲ್ಲಿ ಯಾರಿಗೂ ಕೂಡ ನಮಗೆ ಏನು ಬೇಕು ಅಂತೇಳಿ ಕೇಳಿ ಪಡ್ಕೊಂಡು ಬಂದವರಲ್ಲ, ನಾವೆಲ್ಲರೂ ಕೂಡ ಆ ದೇವನ ದಾಸರು ಎಂಬ ನೆಲೆಯಲ್ಲಿ ನಾವು ಬಂದವರು. ಯಾಕೆ ಈ ಸಮಾಜ ನಿರ್ಲಕ್ಷಿಸಲ್ಪಡ್ತದೆ? ನೋಡಿ, ನಾವೆಲ್ಲರೂ ಈ ಸಮುದಾಯ ಎಲ್ಲಿಂದ ಬಂತು? ಏನು ಆಕಾಶದಿಂದ ಕೆಳಗೆ ಬಿದ್ದ ಅಥವಾ ಭೂಮಿಯಿಂದ ಇದು ಉದ್ಭವವಾಯ್ತಾ? ಅಲ್ಲ, ಇವ್ರಿಗೂ ಕೂಡ ತಂದೆ ತಾಯಿ ಇದ್ದಾರಲ್ಲ, ನಿಮ್ಗೆಲ್ರಿಗೂ ಕೂಡ ತಂದೆ ತಾಯಿ ಇದ್ದಾರಲ್ಲ, ತಂದೆ ಮತ್ತು ತಾಯಿಯಿಂದ ಹುಟ್ಟಿದ ಮಕ್ಕಳು ತಾನೇ ತಾವು. ಯಾಕೆ ನಿರ್ಲಕ್ಷಿಸಲ್ಪಡ್ತದೆ? ಯಾಕೆ ಸಮಾಜ ಇವರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ದೇವನ ದಾಸರು ಹೇಳುವಂತಹ ಆ ಪ್ರಜ್ಞೆ ಯಾಕೆ ಈ ಸಮಾಜಕ್ಕಿಲ್ಲ? ಯಾವ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಥವಾ ನಮ್ಮಂತಹ ಹಲವು ವರ್ಗಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ? ಅದೇ ರೀತಿ ನಿಮ್ಮನ್ನು ಕೂಡ ಅವನು ಸೃಷ್ಟಿ ಮಾಡಿರುವಂಥದ್ದು ತಾನೇ. ಆದರೆ ಇದಕ್ಕೆ ಖಂಡಿತ ಧರ್ಮ ಕಾರಣವಾಗುವುದಕ್ಕೆ ಸಾಧ್ಯ ಇಲ್ಲ. ಧರ್ಮದ ವ್ಯಾಖ್ಯಾನ ಮಾಡುವವರು ಧರ್ಮವನ್ನು ವ್ಯಾಖ್ಯಾನ ತಪ್ಪು ಮಾಡಿರ್ಬೋದು. ಧರ್ಮ ಅಂದರೆ ಏನು? ಧರ್ಮ ಅಂದರೆ ಸಿಸ್ಟಮ್ ಆಫ್ ಲೈಫ್ ಆಗಿದೆ. ಆ ಸಿಸ್ಟಮ್ ಆಫ್ ಲೈಫ್ ಕೊಟ್ಟವನು ಯಾರು? ಯಾರು ಧರ್ಮವನ್ನು ಮತ್ತು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ನೋ ಅವನು ಈ ಜಗತ್ತಿಗೆ ಬೇಕಾಗಿ, ಇಲ್ಲಿರುವಂತಹ ಜನರಿಗೆ ಬೇಕಾಗಿ ಒಂದು ಸಿಸ್ಟಮ್ ಆಫ್ ಲೈಫ್ ಕೊಟ್ಟ. ಅವನೇ ತಾನೇ ಸೃಷ್ಟಿಕರ್ತ, ನಮ್ಮೆಲ್ಲರನ್ನು ಕೂಡ ಅವನೇ ತಾನೇ ಸೃಷ್ಟಿ ಮಾಡಿದ್ದು. ಈ ಭೂಮಿ ಸೃಷ್ಟಿ ಮಾಡಿದ್ದವನೇ, ಆಕಾಶ ಸೃಷ್ಟಿ ಮಾಡಿದ್ದವನೇ, ಸೂರ್ಯ ಚಂದ್ರ ನಕ್ಷತ್ರ ಗಾಳಿ ಬೆಳಕುಗಳನ್ನು ಸೃಷ್ಟಿ ಮಾಡಿದ್ದವನೇ, ಅದೆಲ್ಲವನ್ನು ಅವನು ಸೃಷ್ಟಿ ಮಾಡಿ ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿ ನನ್ನ ಆಜ್ಞೆಯ ಪ್ರಕಾರ, ನನ್ನ ಉಪದೇಶಗಳ ಪ್ರಕಾರ, ನನ್ನ ಮಾರ್ಗದರ್ಶನಗಳ ಮೂಲಕ ನೀವು ನಡೆದಾಗ ಏನಾಗ್ತದೆ ಅಂದರೆ ಅದು ಧರ್ಮ ಆಗ್ತದೆ. ನಿಮಗೊಂದು ಸಿಸ್ಟಮ್ ಕೊಡಲಾಗಿದೆ, ನಿಮಗೊಂದು ಸಿಸ್ಟಮ್ ಆಫ್ ಲೈಫ್ ಕೊಡಲಾಗಿದೆ. ಅದು ಯಾವ ರೀತಿ ಅವನು ಬಯಸುತ್ತಾನೋ ಆ ರೀತಿ ನಾವು ನಮ್ಮ ಜೀವನವನ್ನು ನಡೆಸಿದಾಗ ನಮಗೆ ಇಹಲೋಕದಲ್ಲಿ ಸುಖದ ಅನುಭವವಾಗ್ತದೆ, ಶಾಂತಿಯ ನೆಮ್ಮದಿಯ ಅನುಭವವಾಗ್ತದೆ, ಮತ್ತು ಪರಲೋಕ ಜೀವನವು ಕೂಡ ಅದು ಯಶಸ್ಸಾಗ್ತದೆ. ಅದೇ ರೀತಿಯಲ್ಲಿ ಲೈಂಗಿಕತೆ ಹೇಳುವಂಥದ್ದು ಪವಿತ್ರ, ಖಂಡಿತ ಲೈಂಗಿಕತೆ ಹೇಳುವಂಥದ್ದು ಪವಿತ್ರ.
ಆದರೆ ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬರುವಂತದ್ದು ಮನುಷ್ಯ ಸಮುದಾಯದ ಘನ ಜವಾಬ್ದಾರಿಕೆ. ಅದಕ್ಕೂ ಪಾವಿತ್ರ್ಯತೆ ಇದೆ, ಅದನ್ನು ಕೂಡ ನಾವು ಕಾಪಾಡಿಕೊಂಡು ಬರಬೇಕಾಗ್ತದೆ. ನನಗೆ ಮೊಲ್ಲವರು ಕೆಲವು ಸಾಹಿತ್ಯಗಳನ್ನು ಕೊಟ್ಟರು, ಕೆಲವು ಪುಸ್ತಕಗಳನ್ನು ನಾನು ಓದಿದೆ. ಬಹಳ ಮುಖ್ಯವಾಗಿ ನನಗೆ ಜೋಗಪ್ಪ ಹೇಳುವಂತಹ ಪುಸ್ತಕ ಮತ್ತು ಮೂರು ಪಯಣಗಳು ಹೇಳುವಂತಹ ಪುಸ್ತಕ. ಅದರಲ್ಲಿ ಒಂದು ಕಡೆ ನಾನು ಓದಿದೆ ಆ ಪುಸ್ತಕಗಳನ್ನು ಮುಗಿಸುವಾಗ ನನಗೆ ಒಂದು ನಾಲ್ಕು ಲೈನಿನ ಆ ವಾಕ್ಯ ಹೇಳುವಂತಹದ್ದು ನನ್ನ ಆ ಓದಿನ ದಿಕ್ಕನ್ನೇ ಬದಲಿಸಿಬಿಟ್ಟು. ನೋಡಿ, ಒಬ್ಬ ಓರ್ವ ಸಹೋದರಿ ಅದರಲ್ಲಿ ಬರೀತಾಳೆ, ನನ್ನ ಮರಣದ ನಂತರ ನಾವು ಸ್ವರ್ಗ ಸಿಗಲಿ ಎಂಬ ಬಯಕೆಯ ನಿರೀಕ್ಷೆಯಲ್ಲಿರ್ತೇವೆ. ನಮ್ಮ ಮರಣದ ನಂತರ ನಮಗೆ ಸ್ವರ್ಗ ಸಿಗಬೇಕು ಹೇಳುವಂತಹ ಆ ಬಯಕೆ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಇನ್ನೊಂದು ವಾಕ್ಯ ಬರೀತಾಳೆ ಆ ಸಹೋದರಿ, ನಮ್ಮನ್ನು ಒಂದೋ ನೀನು ಒಂದು ಮಹಿಳೆಯನ್ನಾಗಿ ಮಾಡು, ಆವಾಗ ನಾವು ಮದುವೆಯಾಗಿ ಗಂಡನ ಮನೆಯಲ್ಲಿ ಇರ್ತೇವೆ. ಅಂದರೆ ಆ ಸೃಷ್ಟಿಕರ್ತನಿಗೆ, ಆ ದೇವರಿಗೆ ಬಹುಶಃ ಅಪೀಲ್ ಮಾಡ್ತಾ ಇರುವಂತಹದ್ದು ಆ ಸಹೋದರಿ, ನಮ್ಮನ್ನು ಒಂದೋ ಒಂದು ಮಹಿಳೆಯನ್ನಾಗಿ ಮಾಡು, ಮದುವೆಯಾಗಿ ಗಂಡನ ಮನೆ ಇರುತ್ತವೆ. ಮೂರನೇ ವಾಕ್ಯ ಸಹೋದರಿ ಬರೀತಾಳೆ, ನನ್ನನ್ನು ಒಂದು ಕುಟುಂಬದ ಮತ್ತು ಮಕ್ಕಳನ್ನು ಹೊಂದಲು ಸಾಧ್ಯವಾಗುವಂತೆ ನನಗೊಬ್ಬ ಪುರುಷನನ್ನಾಗಿ ಮಾಡು. ಕೊನೆಯ ವಾಕ್ಯ ನೋಡಿ ಎಷ್ಟು ಅದು ದಿಗ್ಭ್ರಾಂತಗೊಳಿಸ್ತದೆ ಅಂತ. ಅದು ಸಾಧ್ಯವಾಗದೆ ಹೋದರೆ, ಸಾಧ್ಯವಾದರೆ ನನ್ನನ್ನು ಮೇಲೆ ಇರುವಂತೆ ಮಾಡು, ನನಗೆ ಈ ಬದುಕು ಬೇಡ. ನೋಡಿ ಇದರಲ್ಲಿ ಎಷ್ಟು ನೋವಿದೆ, ಎಷ್ಟು ನೋವಿದೆ, ಎಷ್ಟು ಆತಂಕ ಇದೆ ಇದರಲ್ಲಿ, ಎಷ್ಟು ಗಂಭೀರವಾದಂತಹ ಪ್ರಶ್ನೆಗಳಿವೆ. ಸಂಸಾರಕ್ಕಾಗಲಿ, ಸಮಾಜಕ್ಕಾಗಲಿ, ಸರ್ಕಾರಕ್ಕಾಗಲಿ ಎಷ್ಟು ಗಂಭೀರವಾದಂತಹ ಪ್ರಶ್ನೆಗಳಿವೆ. ಯಾಕೆ ಈ ಸಮುದಾಯವನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಳುವುದಿಲ್ಲ? ಈ ಸಮುದಾಯದ ತಪ್ಪು ಏನಿದೆ ಅದರಲ್ಲಿ? ಯಾವ ತಪ್ಪನ್ನು ನೀವು ಹುಡುಕುತ್ತೀರಿ? ಕಣ್ಣಿಲ್ಲದಿದ್ದವರಿದ್ದಾರೆ ಈ ಸಮಾಜದಲ್ಲಿ, ನಾಲಿಗೆ ಬಾರದೆ ಇದ್ದವರಿದ್ದಾರೆ, ಕೈಕಾಲುಗಳು ಇಲ್ಲದೆ ಇದ್ದವರಿದ್ದಾರೆ, ಅಂಗ ವೈಕಲ್ಯತೆಯನ್ನು ಹೊಂದಿದ ನಾನಾ ರೀತಿಯ ಜನರು ಈ ಸಮಾಜದಲ್ಲಿ ಇದ್ದಾರೆ. ಆದರೆ ಈ ಅಂಗವೈಕಲ್ಯವನ್ನು ಯಾಕೆ ನೀವು ನಿರ್ಲಕ್ಷಿಸ್ತಾ ಇದ್ದೀರಿ? ಇದು ಕೂಡ ಒಂದು ಅಂಗವೈಕಲ್ಯ ಅಂತೇಳಿ ಯಾಕೆ ಈ ಸಮಾಜ ಪರಿಗಣನೆ ಮಾಡುವುದಿಲ್ಲ? ಯಾಕೆ ಸರ್ಕಾರ ಪರಿಗಣನೆ ಮಾಡುವುದಿಲ್ಲ? ನಮ್ಮ ಬೇಡಿಕೆ ಇಷ್ಟೇ ಸ್ವಾಮೀಜಿಗಳೇ, ಏನು ನೀವು ಈ ನೇತೃತ್ವವನ್ನು ವಹಿಸ್ತೀರೋ, ಈ ಅಂಗವೈಕಲ್ಯವನ್ನು, ಇದು ಅಂಗವೈಕಲ್ಯ ಹೇಳುವಂತಹ ರೀತಿಯಲ್ಲಿ ಸರ್ಕಾರ ಟ್ರೀಟ್ ಮಾಡಬೇಕು, ಮತ್ತು ಒಂದು ಮಾನವೀಯತೆಯ ಬದುಕು ಈ ಸರ್ಕಾರದಿಂದ ಈ ಸಮುದಾಯಕ್ಕೆ ದೊರಕಬೇಕು ಹೇಳುವಂತಹ ನಿಮ್ಮ ಏನು ಆಂದೋಲನ ಇದೆ, ಅದರ ಜೊತೆ ನಾವು ಕೂಡ ಇದ್ದೇವೆ ಹೇಳುವಂತಹ ಮಾತನ್ನು ಈ ಸಭೆಯಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಕುರಾನಿನ ಒಂದು ವಾಕ್ಯ ನಾನು ನಿಮ್ಮ ಮುಂದೆ ಪಠಿಸಿದೆ. ಯಾ ಯುಹನ್ನಾಸ್ ಇನ್ನ ಕಲಕ್ ನಾಕು ಮಿನ್ ಜಕರಿಂ ವಂಸ ವಜ ಅಲ್ನಾಕುಂ ಸುಹೂಬಂ ವ ಕಬಾಯಿಲಲ್ಲಿ ತಾರಫು ಇನ್ನ ಅಕ್ರಮಕ್ಕೂ ಇಂದಲ್ಲಾಹಿ ಅತ್ಕಾಕು ಮಂತ. ಓ ಮನುಷ್ಯರೇ, ನಾವು ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿ ಮಾಡಿದೆವು. ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮನ್ನು ವಿವಿಧ ಕುಲಗಳಾಗಿ, ಗೋತ್ರಗಳಾಗಿ ವಿಂಗಡಿಸಿದೆವು. ನಿಮ್ಮಲ್ಲಿ ಶ್ರೇಷ್ಠತೆ ಯಾರಿಗೆಂದರೆ, ಯಾರು ಹೆಚ್ಚು ದೇವನನ್ನು ಭಯಪಟ್ಟು ಜೀವನ ನಡೆಸ್ತಾನೆ ಅವನಿಗೆ ಶ್ರೇಷ್ಠತೆ ಇದೆ. ಇದೆಲ್ಲ ನಾವು ಗುರುತುಪಟ್ಟುಕೊಳ್ಳಿಕ್ಕಾಗಿ ಮಾತ್ರ, ನಿರ್ಲಕ್ಷ್ಯ ಮಾಡಲಿಕ್ಕಲ್ಲ, ನಮ್ಮ ಹಿರಿತನವನ್ನು ನಾವು ಮೆರಿಲಿಕ್ಕಾಗಿ ಅಲ್ಲ. ಇಲ್ಲಿ ಚೇತನವರಿದ್ದಾರೆ. ಯಾವ ರೀತಿ ನೀವು 1000 ಕೋಟಿ ಇನ್ಸ್ಪೆಕ್ಟರ್ ಆಗಿ ನೀವು ನಟನೆ ಮಾಡಿ ಒಂದು ಜನಪ್ರಿಯತೆ ಗಳಿಸಿಕೊಂಡ್ರು, ನನ್ನೊಂದು ಅಪೀಲ್ ಏನಂದರೆ, ಈ ಸಮುದಾಯದ ಬಗ್ಗೆ ಒಂದು ಫಿಲ್ಮ್ ತಯಾರು ಮಾಡಿ ಸರ್, ಪ್ಲೀಸ್. ಈ ಸಮುದಾಯದ ಏನು ಆತಂಕಗಳಿವೆ, ಏನು ದುಃಖಗಳಿವೆ, ಏನು ದುಮ್ಮಾನಗಳಿವೆ, ಏನು ನೋವುಗಳಿವೆ, ಅದನ್ನು ಪ್ರತಿಬಿಂಬಿಸುವಂಥ ಚಿತ್ರ ಒಂದು ನಿಮ್ಮಿಂದ ಬಂದರೆ ಬಹುಶಃ ನೀವು ಈ ಸಮುದಾಯಕ್ಕೆ ಕೊಡುವಂಥ ಒಂದು ದೊಡ್ಡ ಕೊಡುಗೆ ಆಗ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಅದೇ ರೀತಿ ನೋಡಿ, ಕುರಾನ್ ಹೇಳ್ತದೆ, ಕುಲ್ಲುಕುಂ ಮಿನ್ ಆದಮ್ ವ ಆದಮುನ್ ಮಿನ್ ತುರಾಬನ್. ನೀವೆಲ್ಲರೂ ಕೂಡ ಆದಮರಿದ್ದೀರಿ. ಆದಮರನ್ನಂತೂ ಮಣ್ಣಿನಿಂದ ಸೃಷ್ಟಿಸಲಾಯಿತು. ನಾವು ಯಾಕೆ ಭೇದ ಮಾಡ್ತೇವೆ, ಯಾಕೆ ಬೇರೆ ಬೇರೆ ಆಗ್ತೇವೆ? ಕುರಾನ್ ಹೇಳ್ತದೆ, ಒಲಕದ ಕರ್ರನ್ನ ಬನಿ ಆದಮ ಅಂತ. ನಾವು ಆದಮರಿಗೆ ಗೌರವವನ್ನು ದಯಪಾಲಿಸಿದ್ದೇವೆ ಅಂತ. ಎಲ್ಲರಿಗೂ ಕೂಡ ಇಲ್ಲಿ ಗೌರವದ ಬದುಕು ಬೇಕು, ಎಲ್ಲರಿಗೂ ಕೂಡ ಇಲ್ಲಿ ಹೆಮ್ಮೆಯ ಬದುಕು ಬೇಕು. ಏನು ಈ ಜೀವಮಾನಕ್ಕೆ ನಾವು ಬಾರಿ ಬಾರಿ ಬರ್ತೇವ? ನಾವು ಒಂದು ಮಾತ್ರ ಬಂದಿರುವಂತಹದ್ದು, ಬಾರಿ ಬಾರಿ ನಾವು ಇಲ್ಲಿಗೆ ಬರುವುದಿಲ್ಲ. ಆದರೆ
ಈ ನಮ್ಮ ಸಮಾಜ ಇದೆ ಅಲ್ಲ ಇದು ಎಂತ ಸಮಾಜ ಅಂತ ಹೇಳಿ ನನಗೂ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಏನು ಸೋಜಿಗ ಈ ಸಮಾಜದಲ್ಲಿ ಇದೆ ಅಂತ ನಾವು ಸತ್ತವರ ಮುಂದೆ ಮೇಣದ ಬತ್ತಿಯ ಬೆಳಕು ಊರಿಸುತ್ತೇವೆ ಬರ್ತ್ಡೇ ಪಾರ್ಟಿ ಮಾಡುವಾಗ ಮೇಣದ ಬತ್ತಿಯ ಬೆಳಕನ್ನು ಆರಿಸಿ ಬರ್ತ್ಡೇ ಪಾರ್ಟಿ ಮಾಡ್ತೇವೆ ಈ ಸೋಜಿಗ ನನಗೆ ಅರ್ಥ ಆಗಲಿಲ್ಲ ಇನ್ನೊಂದು ಕಡೆ ಒಬ್ಬ ಕವಿ ಹಿಂದಿಯಲ್ಲಿ ಬರೀತಾನೆ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತೇನೆ ನಿಮಗೆ ಹಳ್ಳಿಯ ಜನರು ದನ ಮೇಯಿಸಲು ಹೊರಟ್ರೆ ಹಳ್ಳಿಯ ಜನರು ದನ ಮೇಯಿಸಲು ಹೊರಟ್ರೆ ಪಟ್ಟಣದ ಜನರು ನಾಯಿ ತಿರುಗಾಡಿಸಲಿಕ್ಕೆ ಹೊರಡುತ್ತಾರೆ ನೋಡಿ ನಾವು ಹಳ್ಳಿಯನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಅಲ್ಲಿ ಹೆಮ್ಮೆ ಯಾರಿಗಿದು ದನ ಮೇಯಿಸುವವನಿಗ ನಾಯಿ ಮೇಯಿಸುವವನಿಗ ದನ ಮೇಯಿಸುವವನಿಗೆ ಹೆಮ್ಮೆ ಇರಬೇಕಾದ್ರೆ ಹೆಮ್ಮೆ ಯಾರಿಗೆ ಕೊಡ್ತಾ ಇದೆ ಈ ಸಮಾಜ ನಾಯಿ ಮೇಯಿಸುವವನಿಗೆ ಸಮಾಜ ಇಲ್ಲಿ ಘನತೆ ಗೌರವ ಕೊಡ್ತಾ ಇದೆ ನೋಡಿ ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲಿ ದನ ಸಾಕಲ್ಪಡ್ತವೆ ನಾಯಿಗಳು ಬೇಕಾಬಿಟ್ಟಿ ತಿರುಗುತ್ತವೆ ಹಳ್ಳಿಗಳಲ್ಲಿ ದನಗಳು ಸಾಕಲ್ಪಡ್ತವೆ ಆದರೆ ನಾಯಿಗಳು ಬೇಕಾಬಿಟ್ಟಿ ತಿರುಗುತ್ತವೆ ಪಟ್ಟಣಗಳಲ್ಲಿ ನಾಯಿಗಳು ಸಾಕಲ್ಪಡ್ತವೆ ದನಗಳು ಬೇಕಾಬಿಟ್ಟಿ ತಿರುಗುತ್ತವೆ ನೋಡಿ ಪಟ್ಟಣ ಮೇಲಾಗ್ತದ ಹಳ್ಳಿ ಮೇಲಾಗ್ತದ ಇನ್ನೊಂದು ಕಡೆ ಆ ಕವಿ ಬರೀತಾನೆ ಅನಾಥಾಶ್ರಮಗಳಲ್ಲಿ ಮಕ್ಕಳು ಸಿಗುತ್ತವೆ ಬಡವರದ್ದು ಅನಾಥಾಶ್ರಮಗಳಲ್ಲಿ ಮಕ್ಕಳು ಸಿಗುತ್ತವೆ ಬಡವರದ್ದು ವೃದ್ಧಾಶ್ರಮಗಳಲ್ಲಿ ತಂದೆ ತಾಯಿಗಳು ಸಿಗುತ್ತಾರೆ ಶ್ರೀಮಂತರದ್ದು ಎಂತಹ ಸೋಜಿಗ ಜಗತ್ತು ಎಂತಹ ಸೋಜಿಗ ಸಮಾಜ ಇದು ಈ ಸಮಾಜ ನಿಮ್ಮನ್ನು ಮಾತ್ರ ನಿರ್ಲಕ್ಷಿಸ್ತಾ ಇರುವಂಥದ್ದಲ್ಲ ಈ ಸಮಾಜ ತಂದೆ ತಾಯಿಗಳನ್ನು ಕೂಡ ನಿರ್ಲಕ್ಷಿಸ್ತದೆ ಯಾಕಂದರೆ ತಂದೆ ತಾಯಿಗಳು ಮುದಿಪ್ರಾಯಕ್ಕೆ ಬರುವಾಗ ಅವರನ್ನು ಕೂಡ ವೃದ್ಧಾಶ್ರಮಕ್ಕೆ ಈ ಸಮಾಜ ಅಟ್ಟುತ್ತದೆ ಯಾವ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದು 2 ವರ್ಷ ಹಾಲು ಕುಡಿದು ಆ ತಾಯಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಯಾವ ಮಗುವಿಗೆ ಜನ್ಮ ಕೊಡ್ತದೋ ಯಾವ ತಂದೆಯ ಬೆರಳು ಹಿಡ್ಕೊಂಡು ಆ ಮಗು ಈ ಪ್ರಪಂಚದಲ್ಲಿ ತನ್ನ ನಡಿಗೆಯನ್ನು ಆರಂಭಿಸ್ತದೋ ಆ ತಂದೆ ತಾಯಿಯ ಮುದಿಪ್ರಾಯಕ್ಕೆ ಬರುವಾಗ ಈ ಸಮಾಜಕ್ಕೆ ಬೇಡವಾಗ್ತದೆ ಅಂತ ಹೇಳಿದರೆ ಎಂತಹ ಸಮಾಜ ಕರ್ತಾ ಇದ್ದೇವೆ ಈ ಅಂಕು ಡೊಂಕುಗಳನ್ನು ಸರಿಪಡಿಸುವಂತಹ ಘನ ಜವಾಬ್ದಾರಿಕೆ ಈ ದೇಶದಲ್ಲಿರುವಂತಹ ಧರ್ಮಗಳಿಗಿದೆ ಹೇಳುವುದಕ್ಕೆ ನನಗೆ ಬಹಳ ಹೆಮ್ಮೆ ಎನ್ನಿಸ್ತದೆ ಆದರೆ ಇವತ್ತು ಧರ್ಮಗಳು ಅಧರ್ಮದ ಕೈಯಲ್ಲಿ ಸಿಕ್ಕಿ ಆ ಧರ್ಮಗಳು ನಲುಗುತ್ತಿವೆ ನಿಜವಾಗಿಯೂ ಧರ್ಮಗಳು ಮನುಷ್ಯನನ್ನು ಜೋಡಿಸಲಿಕ್ಕೆ ಇರುವಂಥದ್ದು ಧರ್ಮಗಳ ಕೆಲಸ ಏನು ಧರ್ಮಗಳ ಡ್ಯೂಟಿ ಏನು ಧರ್ಮಗಳ ದೌತ್ಯ ಏನು ಅಂದರೆ ಒಂದು ಹೃದಯವನ್ನು ಇನ್ನೊಂದು ಹೃದಯದೊಂದಿಗೆ ಜೋಡಿಸುವುದು ಧರ್ಮ ಅದನ್ನು ಒಡೆಯುವುದು ಧರ್ಮ ಆಗುವುದಕ್ಕೆ ಸಾಧ್ಯವಿಲ್ಲ ಅದು ಅಧರ್ಮ ಹೇಳುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಬೇಕು ಧರ್ಮ ಅಂದರೆ ಗಂಡು ಹೆಣ್ಣನ್ನು ಮಾತ್ರ ಜೋಡಿಸುವುದಲ್ಲ ಇಡೀ ಸಮುದಾಯಗಳನ್ನೇ ಸಮುದಾಯಗಳೊಂದಿಗೆ ಜೋಡಿಸುವುದು ಇತರ ಧರ್ಮವನ್ನು ಇತರ ಧರ್ಮೀಯರೊಂದಿಗೆ ಜೋಡಿಸುವುದು ಧರ್ಮ ಆ ಧರ್ಮ ಆ ಸಿಸ್ಟಮ್ ಆಫ್ ಲೈಫ್ ಈ ಸಮಾಜದಲ್ಲಿ ಬಂದಾಗ ಖಂಡಿತವಾಗಿ ಎಲ್ಲರಿಗೂ ಕೂಡ ಅವರ ಹಕ್ಕು ಸಿಗ್ತದೆ ಎಲ್ರಿಗೂ ಕೂಡ ನ್ಯಾಯ ಸಿಗ್ತದೆ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತ ಒಂದು ಧರ್ಮದ ಅಗತ್ಯ ಇದೆ ಆ ಸಹೋದರಿಯ 4ನೇ ಸಾಲಿದೆ ಅಲ್ಲ ನನಗೆ ನೀನು ಇಲ್ಲಿಗೆ ಕಳುಹಿಸಬೇಡ ನನ್ನ ಇಚ್ಛೆ ಸ್ವರ್ಗದಲ್ಲಿರುವುದು ಅಂತ ಆ ಸ್ವರ್ಗದ ಮಾಲೀಕನು ಯಾರು ಅಂತೇಳಿ ನಾವು ಅರ್ಥೈಸಿಕೊಂಡು ಈ ಜಗತ್ತಿನ ಮಾಲೀಕ ಯಾರು ಅಂತೇಳಿ ತಿಳಿದುಕೊಂಡು ಆ ಮಾಲೀಕನ ಆದೇಶದಂತೆ ನಡೆದಾಗ ಈ ಜೀವನವು ಕೂಡ ಸುಭಿಕ್ಷೆ ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರ್ತದೆ ಮತ್ತು ಪರಲೋಕದ ಸ್ವರ್ಗವು ಕೂಡ ಆ ಸಹೋದರಿ ಹೇಳಿದಂತೆ ನಮ್ಮೆಲ್ಲರ ಹಕ್ಕಾಗ್ತದೆ ಅದರಲ್ಲಿ ನಮ್ಮೆಲ್ಲರ ಪಾಲಿರ್ತದೆ ಆ ಪಾಲು ನಮ್ಗೆಲ್ರಿಗೂ ದೊರಕಲಿ ಅಂತೇಳಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.